ಮಂಡ್ಯದ ಹಾಲಿ ಸಂಸದೆ ಸುಮಲತಾ ಅಂಬರೀಶ್ ಬಿಜೆಪಿಯನ್ನ ಬೆಂಬಲಿಸಿದ್ದಾಯಿತು ಈಗ ಮಾಜಿ ಸಂಸದರ ಸರದಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಬಿಜೆಪಿಯನ್ನ ಅಪ್ಪಿಕೊಳ್ಳೋದು ಬಹುತೇಕ ಖಚಿತ ಆಗಿದೆ ಶಿವರಾಮೇಗೌಡರನ್ನ ಪಕ್ಷಕ್ಕೆ ಸೆಳೆಯೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಾಗಿದೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯೂ ಕೂಡ ಆಗಿದೆ ಮಾತುಕತೆ ಯಾವ ರೀತಿಯಾಗಿದೆ ಅಂತಂದ್ರೆ ಯಾವ ಕ್ಷೇತ್ರ ಅನ್ನೋದರ ಬಗ್ಗೆಯೂ ಕೂಡ ಫಿಕ್ಸ್ ಆಗಿದೆ ಫೈಟರ್ ರವಿ ನಾಗಮಂಗಲ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದ ವ್ಯಕ್ತಿ ಆ ವ್ಯಕ್ತಿಯ ಬದಲಾಗಿ ಎಲ್ಆರ್ ಶಿವರಾಮೇಗೌಡರಿಗೆ ಬಿಜೆಪಿ ಟಿಕೆಟ್ ಸಿಗುವಂತ ಸಾಧ್ಯತೆ ಇದೆ ಯಾಕಂತಂದ್ರೆ ಫೈಟರ್ ರವಿ ಮೇಲೆ ಅನೇಕ ಆರೋಪಗಳು ಇರೋ ಕಾರಣಕ್ಕಾಗಿ ಎಲ್ಆರ್ ಶಿವರಾಮೇಗೌಡ ಅವರಿಗೆ ಟಿಕೆಟ್ ಸಿಗುವಂತ ಸಾಧ್ಯತೆ ಖಚಿತ ಅಂತ ಹೇಳಲಾಗ್ತಾ ಇದೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನಂದೀಶ್ ನೇರ ಸಂಪರ್ಕದಲ್ಲಿ ನಂದೀಶ್ ಇಲ್ಲಿ ಒಂದು ಇವತ್ತು ನಡೆಯುವಂತ ಕಾರ್ಯಕ್ರಮದಲ್ಲಿ ಎಲ್ಆರ್ ಶಿವರಾಮೇಗೌಡರು ನಡೆಸುವಂತ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಪ್ರಮುಖ ನಾಯಕರ ಉಪಸ್ಥಿತಿಯು ಕೂಡ ಇದೆ ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದಿರಾ ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸೋ ಅಲ್ಲಿಗೆ ಕ್ಲಿಯರ್ ಆ ನಾಗಮಂಗಲದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಗೌಡರು ಕಣಕ್ಕಿಳಿಯೋದು ಖಂಡಿತ ರಕ್ಷತ್ ಈಗಾಗಲೇ ಏನು ಬಿಜೆಪಿ ಮಂಡ್ಯದಲ್ಲಿ ಕಮಲವನ್ನು ಅರಳಿಸಲೇಬೇಕು ಕನಿಷ್ಠ 4-5 ಸ್ಥಾನಗಳನ್ನು ಗೆಲ್ಲಬೇಕು ಎಂಬ ಮೂಲಕ ಪಣವನ್ನ ತೊಟ್ಟಿದೆ ಆ ನಿಟ್ಟಿನಲ್ಲಿ ಹಲವಾರು ತಂತ್ರಗಾರಿಕೆಗಳನ್ನು ಕೂಡ ಮಾಡ್ತಾ ಇರುವಂತದ್ದು ಅಲ್ಲದೆ ಈಗಾಗಲೇ ಸಂಸದೆ ಸುಮಲತಾ ಅವರನ್ನ ಬಿಜೆಪಿಗೆ ಬೆಂಬಲವನ್ನು ಘೋಷಣೆ ಮಾಡುವ ನಿಟ್ಟಿನಲ್ಲಿ ಎಲ್ಲ ರೀತಿ ಮಾಡಿ ಇದೀಗ ಅಧಿಕೃತವಾಗಿ ಘೋಷಣೆ ಕೂಡ ಆಗಿದೆ ಅದರ ಬೆನ್ನಲ್ಲೇ ಇದೀಗ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡರಿಗೂ ಕೂಡ ಬಿಜೆಪಿ ಗಾಳವನ್ನು ಹಾಕಿರುವಂತದ್ದು ಅದೇ ನಿಟ್ಟಿನಲ್ಲಿ ಇದೀಗ ಇಂದು ಅಧಿಕೃತವಾಗಿ ಆ ಒಂದು ಘೋಷಣೆಯನ್ನು ಅಂದ್ರೆ ಬಿಜೆಪಿಯನ್ನು ಸೇರ್ತೇನೆ ಎಂಬ ಮೂಲಕ ಒಂದು ಘೋಷಣೆಯನ್ನು ಕೂಡ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂದ್ರೆ ಈಗಾಗಲೇ ಆ ಒಂದು ನಾಗಮಂಗಲ ಕ್ಷೇತ್ರದಲ್ಲಿ ಫೈಟರ್ ರವಿ ಅವರು ಟಿಕೆಟ್ ಗಾಗಿ ಹೋರಾಟವನ್ನು ಮಾಡ್ತಾ ಇದ್ರು ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ಯಶಸ್ವಿ ಆಗಿ ಕೂಡ ಮಾಡ್ತಾ ಇರುವಂತದ್ದು ಒಂದು ಕಡೆ ಅವರು ಏನು ರೌಡಿ ಶೀಟರ್ ಫೈಟರ್ ರವಿ ಅವರನ್ನ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡ ಬಳಿಕ ಅಲ್ಲಿ ಒಂದಷ್ಟು ವಿರೋಧಗಳು ಕೂಡ ವ್ಯಕ್ತವಾಗಿದ್ದು ಅದರಲ್ಲೂ ಕೂಡ ವಿರೋಧ ಪಕ್ಷಗಳ ಟೀಕೆಗೆ ಬಿಜೆಪಿ ಗುರಿಯಾಗಿತ್ತು ಅದೇ ನಿಟ್ಟಿನಲ್ಲಿ ಅಲ್ಲದೆ ಮೊನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಂಡ್ಯಕ್ಕೆ ಆಗಮಿಸಿದಂತ ವೇಳೆಯಲ್ಲಿ ಏನು ಸ್ವಾಗತ ಕೋರುವ ಬಳಿ ಆ ಒಂದು ನಮಸ್ಕಾರವನ್ನು ಮಾಡಿದಂತ ವಿಚಾರ ಒಂದು ಫೋಟೋ ವೈರಲ್ ಆಗಿತ್ತು ಅದರ ಬಳಿಕವೂ ಕೂಡ ಬಹಳಷ್ಟು ಟೀಕೆಗೆ ಒಳಗಾಗಿ ಎಲ್ಲ ಒಂದು ಕಡೆ ಮುಜುಗರಕ್ಕೆ ಬಿಜೆಪಿ ಒಳಪಟ್ಟಿತ್ತು ಅಂತಲೇ ಹೇಳ್ಬೋದು ಅದೇ ನಿಟ್ಟಿನಲ್ಲಿ ಇದೀಗ ನಾಗಮಂಗಲ ಕ್ಷೇತ್ರಕ್ಕೆ ಪರ್ಯಾಯ ವ್ಯಕ್ತಿಯನ್ನ ಒಂದು ಅಭ್ಯರ್ಥಿಯನ್ನು ಹಾಕಲೇಬೇಕು ಎಂಬ ಮೂಲಕ ನಿರ್ಧಾರವನ್ನು ಬಿಜೆಪಿ ಮಾಡಿರುವಂಥದ್ದು ಅದೇ ನಿಟ್ಟಿನಲ್ಲಿ ಮಾತುಕತೆಯನ್ನು ಕೂಡ ನಡೆಸಿ ಇದೀಗ ಅಧಿಕೃತವಾಗಿ ಅವರನ್ನು ಬಿಜೆಪಿಗೆ ಸೇರ್ಪಡೆ ಮಾಡಿಕೊಂಡು ಬಳಿಕ ಅವರನ್ನೇ ನಾಗಮಂಗಲದ ಅಭ್ಯರ್ಥಿಯಾಗಿ ಮಾಡುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಅದೇ ನಿಟ್ಟಿನಲ್ಲಿ ಅದರ ಮುಂದುವರದ ಭಾಗವಾಗಿ ಅಂದ್ರೆ ಈಗಾಗಲೇ ಮಾತುಕತೆಯೂ ಕೂಡ ನಡೆದಿದೆ ಇಂದು ಬೆಂಗಳೂರಿನಲ್ಲಿ ನಾಗಮಂಗಲದ ನಿವಾಸಿಗಳು ಏನು ನಾಗಮಂಗಲದಲ್ಲಿ ಮತದಾರರಿದ್ದಾರೆ ಅವರು ಬೆಂಗಳೂರಿನಲ್ಲಿ ಏನು ವಾಸ್ತವ್ಯವನ್ನು ಹೂಡಿದ್ದಾರೆ ಅಲ್ಲಿ ಇರುವಂತದ್ದು ನಿವಾಸಿಗಳಿದ್ದಾರೆ ಅವರ ಒಂದು ಸಭೆಯನ್ನು ಇವತ್ತು ಎಲ್ಆರ್ ಶಿವರಾಮೇಗೌಡರು ಕೂಡ ಕರೆದಿರುವಂತದ್ದು ಆ ಒಂದು ಸಭೆಗೆ ಬೆಂಗಳೂರಿನಲ್ಲಿ ಕರೆದಿರುವಂತ ಸಭೆಗೆ ಬಿಜೆಪಿಯ ಸಚಿವರು ಕೂಡ ಭಾಗವಹಿಸ್ತಾ ಇರುವಂತದ್ದು ಬಹಳಷ್ಟು ಕುತೂಹಲವನ್ನು ಕೆರಳಿಸ್ತಾ ಇರುವಂತದ್ದು ಅಂದ್ರೆ ಡಾಕ್ಟರ್ ಕೆ ಸುಧಾಕರ್ ಮತ್ತೆ ಎಸ್ ಟಿ ಸೋಮಶೇಖರ್ ಇಬ್ಬರು ಕೂಡ ಆ ಒಂದು ಎಲ್ಆರ್ ಶಿವರಾಮೇಗೌಡರು ನಡೆಸ್ತಾ ಇರುವಂತಹ ಸ್ವಾಭಿಮಾನಿ ಸಭೆಗೆ ಇವತ್ತು ಅಧಿಕೃತವಾಗಿ ಅವರು ಏನು ಬಿಜೆಪಿ ಸಚಿವರು ಕೂಡ ಭಾಗವಹಿಸ್ತಾ ಇರುವಂತದ್ದು ಆ ನಿಟ್ಟಿನಲ್ಲಿ ಇವೆಲ್ಲವನ್ನ ನೋಡೋದಾದ್ರೆ ಅವರು ಬಿಜೆಪಿಯನ್ನ ಸೇರ್ಪಡೆಗೊಳ್ಳುವಂತದ್ದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಅದೇ ನಿಟ್ಟಿನಲ್ಲಿ ಇದೀಗ ಎಲ್ಲಾ ರೀತಿ ಅಂದ್ರೆ ಈಗಾಗಲೇ ಅವರು ಜೆಡಿಎಸ್ ಇಂದ ಉಚ್ಚಾಟನೆಗೊಂಡ ಬಳಿಕ ಅವರು ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡಲೇಬೇಕು ಎಂಬ ನಿಟ್ಟಿನಲ್ಲಿ ಎಲ್ಲ ರೀತಿಯ ಒಂದು ತಯಾರಿಯನ್ನು ಮಾಡ್ಕೊಳ್ತಾ ಇದ್ರು ಅಲ್ಲದೆ ಅವರು ಒಂದು ಬೆಂಬಲಿಗರ ಒಂದು ಸಭೆಗಳನ್ನ ಮಾಡುತ್ತಾ ಅವರ ಒಂದು ರೀತಿ ಚುನಾವಣೆಗೆ ಪಕ್ಷೇತರವಾಗೂ ಕೂಡ ಸ್ಪರ್ಧಿಸ್ತೇನೆ ಎಂಬ ಮಾತನ್ನ ಹೇಳಿದ್ರು ಇದೀಗ ಅಧಿಕೃತವಾಗಿ ಬಿಜೆಪಿ ಮುಖಾಂತರವೇ ಅವರು ಪಕ್ಷವನ್ನು ಚುನಾವಣೆಯನ್ನು ಎದುರಿಸಲು ಕೂಡ ಈಗಾಗಲೇ ನಿರ್ಧಾರವನ್ನು ಮಾಡಿರುವಂತದ್ದು ಅಂದ್ರೆ ಈ ಹಿಂದೆಯೂ ಕೂಡ ಬಿಜೆಪಿ ಪಕ್ಷದಲ್ಲಿ ಎಲ್ಆರ್ ಶಿವರಾಮೇಗೌಡರು ಇದ್ರು ಅಲ್ಲದೆ ಎಂಪಿ ಚುನಾವಣೆಯನ್ನು ಕೂಡ ಎದುರಿಸಿದ್ರು ಅದೇ ನಿಟ್ಟಿನಲ್ಲಿ ಬಿಜೆಪಿಗೆ ಈಗ ಹೋದ್ರೆ ಅವರ ಒಂದು ವೈಯಕ್ತಿಕ ವರ್ಚಸ್ಸು ಮತ್ತು ಬಿಜೆಪಿಯ ಒಂದಷ್ಟು ಮತಗಳಿಕೆಗಳನ್ನ ಪಡ್ಕೊಂಡು ಗೆಲುವನ್ನ ಸಾಧಿಸಬಹುದು ಎಂಬ ಲೆಕ್ಕಾಚಾರದಲ್ಲಿ ಎಲ್ಆರ್ ಶಿವರಾಮೇಗೌಡರು ಕೂಡ ಇರುವಂತದ್ದು ಅದೇ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಕೂಡ ಅದೇ ರೀತಿ ಚಿಂತನೆಯನ್ನು ನಡೆಸಿರುವಂತದ್ದು ಅದೇ ನಿಟ್ಟಿನಲ್ಲಿ ಇವತ್ತು ಅಧಿಕೃತವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಬೆಂಗಳೂರಿನಲ್ಲಿ ಇವತ್ತು ಸಭೆ ನಡೀತಾ ಇದೆ ಶಿವರಾಮೇಗೌಡರ ನೇತೃತ್ವದ ಸಭೆ ಆ ಒಂದು ಸಭೆಯಲ್ಲಿ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆ ಆಗುವಂತಹ ಒಂದು ಅಧಿಕೃತ ಘೋಷಣೆಯನ್ನು ಕೂಡ ಮಾಡಲಿದ್ದಾರೆ ಅಲ್ಲದೆ ಸಚಿವರು ಕೂಡ ಭಾಗವಹಿಸ್ತಾ ಇರುವಂತದ್ದು ಬಹಳಷ್ಟು ಕುತೂಹಲ ಕೆರಳಿಸಿದೆ ಅಂದ್ರೆ ಈಗಾಗಲೇ ಅವರು ಹಲವಾರು ಮಾತುಗಳನ್ನು ಕೂಡ ಅವರು ಆಡಿರುವಂತದ್ದು ಅಂದ್ರೆ ಈಗ ಅಧಿಕೃತವಾಗಿ ಇವತ್ತು ಸಭೆಯಲ್ಲಿ ಸಚಿವರು ಕೂಡ ಅವರನ್ನ ಬಿಜೆಪಿ ಅಭ್ಯರ್ಥಿ ಎಂಬ ಮೂಲಕ ಘೋಷಣೆಯನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು ರಕ್ಷತ್ ಧನ್ಯವಾದ ನಂದೀಶ್ ಮಾಹಿತಿಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮ